ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಬೀಟ್ ರಾಜಾರಾಜ್, ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಡಿಜಿಟಲ್ ರೇಡಿಯೋದಲ್ಲಿ ಶೋ ಯಾವಾಗಲೂ ಹೋಸ್ಟ್ ಮಾಡ್ತಾ ಇರ್ತೀನಿ. ಆದ್ರೆ ನಮ್ ಜೊತೆಗಿದ್ದಾರೆ, ಇವಾಗ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ, ಪ್ರತಿ ಭಾನುವಾರ ನಾವು ಕರ್ನಾಟಕದ ಹಲವಾರು ಡೈಲೆಕ್ಟ್ಸ್ ಗಳು, ಫಾರ್ ಎಕ್ಸಾಂಪಲ್ ಹವ್ಯಕ ಕನ್ನಡ ಇರ್ಬೋದು, ಕುಂದಾಪುರ ಕನ್ನಡ ಇರ್ಬೋದು, ತುಳು, ಕೊಂಕಣಿ, ಕೊಡವ ಭಾಷೆ, ಸಂಕೇತಿ ಭಾಷೆ, ಈ ತರ ಎಲ್ಲ ಭಾಷೆಗಳನ್ನು ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೀವಿ. ಅವಾಗ ನಮ್ಗೊಂದು ಮೆಸೇಜ್ ಬಂತು, ಎಲ್ರಿ ನಮ್ ಕಡೆ ಶೋನೇ ಇಲ್ಲಲ್ಲ ಅಂತ. ಎಸ್ ಪ್ರವೀಣ ಕುಲಕರ್ಣಿ ಅವರು, ಸೊ ರಾಯಚೂರು ಕನ್ನಡದಲ್ಲಿ ನಾನ್ ಮಾತಾಡ್ತೀನಿ, ನಾನ್ ಶೋ ಅನೌನ್ಸ್ ಮಾಡ್ತೀನಿ ಅಂತಂದ್ರು. ಸೊ ಅದಕ್ಕೆ ಇವ್ರ ಕಾರ್ಯಕ್ರಮ ಆಲ್ರೆಡಿ ಫೇಮಸ್ ಆಗಿಬಿಟ್ಟಿದೆ, ಜವಾರಿ ಮಾತು. ಸೊ ಇವತ್ತು ನಮ್ಮ ಸ್ಟುಡಿಯೋ ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ ಜವಾರಿ ಮಾತು ಕಾರ್ಯಕ್ರಮ ಮಾಡೋದು? ಸೂಪರ್ ಅನಿಸ್ತಾ ಇದೆ. ಮೊದ್ಲು ಅನ್ಕೊಂಡಿರ್ಲಿಲ್ಲ, ಆದ್ರೂ ಒಂದ್ ಕಡೆ ಎಲ್ಲ ಹೋಪ್ಸ್ ಇತ್ತು, ಗ್ಯಾರಂಟಿ ನಮ್ ಭಾಷೆ ಎಲ್ಲರಿಗೂ ಇಷ್ಟ ಆಗ್ಲಿಕ್ಕದ ಅಂತೇಳಿ. ಈಗಂತೂ ಎಲ್ಲ ರೆಸ್ಪಾಂಡ್ ನೋಡಿ ನನಗಂತೂ ಬಹಳ ಬಹಳ ಖುಷಿ ಆಗ್ಲಿಕ್ಕದ. ಜವಾರಿ ಮಾತು ಹಿಂಗೆ ಎಲ್ಲರೂ ಕೇಳ್ತಾರಂತ ನನ್ ಗ್ಯಾರಂಟಿ ಅದ. 196 ರಾಷ್ಟ್ರಗಳಲ್ಲಿ ಕನ್ನಡಿಗರು ಎಲ್ಲಾ ಕಡೆ ಇದ್ದಾರೆ, ಅದರಲ್ಲಿ ನಾರ್ತ್ ಕರ್ನಾಟಕದವರು ಕೂಡ ಎಲ್ಲಾ ಕಡೆನೂ ಇದ್ದಾರೆ. ಈಗಾಗಲೇ ರಾಯಚೂರು ಕನ್ನಡದಿಂದ ಶುರು ಮಾಡ್ಕೊಂಡಿದೀವಿ, ಇನ್ನ ಹುಬ್ಳಿ ಕನ್ನಡ, ಮತ್ತೆ ಇನ್ನ ಬೆಳಗಾಂ ಕಡೆಯಿಂದ, ಗುಲ್ಬರ್ಗಾ ಕಡೆಯಿಂದ, ಬೀದರ್ ಕಡೆಯಿಂದ, ನೀವೆಲ್ಲ ಕನ್ನಡ ಮಾತಾಡೋ ರೀತಿ ಆ ಭಾಷೆ ಅಂತಂದ್ರೆ ಖಂಡಿತ ನಮಗೆ ಮೆಸೇಜ್ ಮಾಡ್ಬೋದು. ನನ್ನ ವಾಟ್ಸ್ಆಪ್ ನಂಬರ್ ತಗೊಳ್ಳಿ, 733-812-8901. ಇಲ್ಲಂತೆ ಕೆಳ ಕಮೆಂಟ್ ಮಾಡಿ, ಅಂಡ್ ನಾನು ನಿಮ್ನ ಇನ್ವೈಟ್ ಮಾಡ್ತೀನಿ ನಮ್ಮ ಸ್ಟುಡಿಯೋಗೆ. ಸೊ ನೀವು ಕೂಡ ಶೋನ ಹೋಸ್ಟ್ ಮಾಡೋದು. ಇನ್ಫ್ಯಾಕ್ಟ್ ಏನ್ ಗೊತ್ತಾ, 196 ರಾಷ್ಟ್ರಗಳಲ್ಲಿ ಕನ್ನಡಿಗರು ಎಲ್ಲಾ ಕಡೆ ಇರ್ತಾರೆ. ನೀವು ಬೆಂಗಳೂರಲ್ಲೇ ಇರಬೇಕು ಅಂತ ಏನಿಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲೇ ಇದ್ರು ಅಲ್ಲಿಂದನೇ ಶೋ ಕೂಡ ಹೋಸ್ಟ್ ಮಾಡಬಹುದು. ದಟ್ಸ್ ದ ಪವರ್ ಆಫ್ ಡಿಜಿಟಲ್ ರೇಡಿಯೋ. ಏನಂತೀರಾ? ಯಸ್, ಮತ್ತಿನ್ನೇನು, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.